ಹಲೋ ಸ್ನೇಹಿತರೇ, ನಮಸ್ಕಾರ ಎಲ್ಲರಿಗೂ, ಸುಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಎರಡು ಆರೋಗ್ಯವಾಗಿರುವಂಥ ಸ್ನ್ಯಾಕ್ಸ್ನ ಮಾಡಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಇಂಡಿಯನ್ ಸ್ಟೈಲ್ ಥರ ಹುಳಿಕಾಳು ಹಪ್ಪಳ, ಇನ್ನೊಂದು ಬಂದು ಯುರೋಪ್ ಸ್ಟೈಲಲ್ಲಿ ಬ್ರೌನಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅದು ತುಂಬ ಆರೋಗ್ಯವಾಗಿರುವಂಥ ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಇವತ್ತು. ಬನ್ನಿ, ಯಾಕೆ ತಡ ಮಾಡೋದು, ಯಾವ ರೀತಿಯಲ್ಲಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಾಗೆ ಹುಳಿಕಾಳು ಹಪ್ಪಳನ ಮಾಡ್ತಾ ಇದ್ದೀನಿ. ಇವಾಗ ನೀವೇನು ಈ ಕಪ್ ನೋಡ್ತಾ ಇದ್ದೀರಲ್ಲ, ಆ ಕಪ್ಪಲ್ಲಿ 5 ಕಪ್ಪಷ್ಟು ಹುಳಿಕಾಳನ್ನ ತೊಗೊಂಡು ಕ್ಲೀನಾಗಿ ಸೋಸಿ, ಇದು ಸಂಜೆ ವೇಳೆಯಲ್ಲಿ ನೀರಲ್ಲಿ ಚೆನ್ನಾಗಿ ತೊಳೆದು 2-3 ಸಲ ತೊಳೆದು ಈ ರೀತಿಯಲ್ಲಿ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. ಇವಾಗ ನೀವು ನೋಡ್ಬೋದು, ಇದು ಪೂರಾ ರಾತ್ರಿ ಎಲ್ಲ ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿರುವಂಥ ಹುಳಿಕಾಳು. ಇವಾಗ ಇದು ರೆಡಿಯಾಗಿದೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಫುಲ್ ರಾತ್ರಿ ನೆನೆಸಿಟ್ಟಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ, ಇವಾಗ ಈ ನೀರೆಲ್ಲ ಹುಳಿಕಾಳು ಹಪ್ಪಳದಿಂದ ತೆಗೆದು ಬಿಡೋಣ. ಇದಕ್ಕೆ ಎರಡು ಈ ರೀತಿಯಲ್ಲಿ ಸೋಸೋದಕ್ಕೆ ನೀರೆಲ್ಲ ಹೋಗೋದಕ್ಕೆ ಈ ಥರದ್ದೊಂದು, ಮತ್ತು ರೌಂಡಾಗಿರುವಂಥ ಬಟ್ಲೊಂದು ತೊಗೊಂಡಿದ್ದೀನಿ. ಇವಾಗ ಈ ಹುಳಿಕಾಳನ್ನ ನಾವೇನು ರಾತ್ರಿ ಎಲ್ಲ ನೆನೆಸಿಟ್ಟಿರುವಂಥ ಹುಳಿಕಾಳನ್ನು ಕ್ಲೀನಾಗಿ ಈ ರೀತಿಯಲ್ಲಿ ತೊಗೊಳ್ಳೋಣ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು, ಒಂದು 10-15 ನಿಮಿಷ ಎತ್ತಿಟ್ಟರೆ ಸಾಕು, ಅದು ಕ್ಲೀನಾಗೆ ಹುಳಿಕಾಳಲ್ಲಿರುವಂಥ ಎಕ್ಸ್ಟ್ರಾ ನೀರುಗಳೆಲ್ಲ, ನೀರಿನಂಶ ಎಲ್ಲ ಹೋಗುತ್ತೆ. ಇವಾಗ ಇದು ಒಂದು 15 ನಿಮಿಷ ಎತ್ತಿಟ್ಟಿದೆ, ಹುಳಿಕಾಳಲ್ಲಿರುವಂಥ ನೀರೆಲ್ಲ ಹೋಗಿದೆ, ನೀವು ನೋಡ್ಬೋದು. ಇವಾಗ ಏನು ಮಾಡೋಣ ಅಂದರೆ, ನಿಮಗೆ ಎತ್ತಿ ಇನ್ನೂ ಮುಂದೆ ತೋರಿಸ್ತೀನಿ ರೀ ನೋಡಿ. ಈ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಏನೂ ಇಲ್ಲ, ಎಕ್ಸ್ಟ್ರಾ ಇರುವಂಥದ್ದೆಲ್ಲ ಹೋಗಿದೆ. ಇವಾಗ ಒಂದು ಬಟ್ಟೆನ ತೊಗೊಳ್ಳೋಣ. ಯಾವ ರೀತಿ ಬಟ್ಟೆನಲ್ಲಾದರೂ ನೀವು ಮಾಡ್ಬೋದು, ಆದರೆ ಬಿಳಿಯಾಗಿರುವಂಥ ಬಟ್ಟೆನಲ್ಲಿ ಮೊಳಕೆ ಕಟ್ಟರೆ ಅತಿ ಜಾಸ್ತಿ ಚೆನ್ನಾಗಿ ಮೊಳಕೆ ಬರುತ್ತೆ. ನಾನು ಬಟ್ಟೆನ ಟವಲ್ ಮೊಳಕೆ ಕಟ್ಟುವಂಥ ಬಟ್ಟೆನ ತೊಳೆದಿಟ್ಟಿದ್ದೀನಿ. ಇವಾಗ ಒಂದು ಬಟ್ಟೆನ ತೊಗೊಂಡು ಇದನ್ನು ಸ್ವಲ್ಪ ತಾವ ಮಾಡ್ಕೊಂಡಿದ್ದೀನಿ ಬಟ್ಟೆನ. ಈ ರೀತಿಯಲ್ಲಿ ಅಗ್ಲವಾಗಿ ಹಾಕಿ ನಮ್ಮ ಹುಳಿಕಾಳು ಏನು ನಾವು ರೆಡಿ ಮಾಡಿಟ್ಟಿದ್ವಿ ಆ ಹುಳಿಕಾಳನ್ನೆಲ್ಲ ಹಾಕಿ ಇವಾಗ ಏನು ಮಾಡ್ತೀನಿ ಅಂದರೆ, ಚೆನ್ನಾಗೆ ಟೈಟಾಗಿ ಕಟ್ಟಿಟ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಲೂಸಾಗೆಲ್ಲ ಕಟ್ಟಲ್ಲ, ತುಂಬ ಟೈಟಾಗಿ ಕಟ್ತೀನಿ ನೋಡಿ. ಈ ರೀತಿಯಲ್ಲಿ ಕ್ಲೀನಾಗೆ ಟೈಟಾಗೆ ಹುಳಿಕಾಳನ್ನ ಈ ಬಟ್ಟೆಯಿಂದ ಕಟ್ಟಿದ್ದೀನಿ. ಇದನ್ನು ಪಕ್ಕದಲ್ಲಿ ಎತ್ತಿಟ್ಬಿಡೋಣ. ಇದು ಫುಲ್ಲು ಒಂದು ದಿವಸ ರಾತ್ರಿ ಎಲ್ಲ ಬಿಡ್ತೀನಿ, ಮತ್ತು ಇದು ಸಂಜೆ ವೇಳೆಯಲ್ಲಿ ಕಟ್ಟಿರುವಂಥದ್ದು ಹಾಗೆ ಬಿಟ್ಟಿರ್ತೀನಿ. ಇವಾಗ ನೆಕ್ಸ್ಟ್ ದಿವಸ ಬೆಳಗ್ಗೆ ನೋಡಿದಾಗ ಮೊಳಕೆ ಹೇಗೆ ಬಂದಿರುತ್ತೆ ಅಂತಂದರೆ, ನೋಡಿ ನೀವೇ ನಿಮ್ಮ ಕಣ್ಣಾರ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ, ಎಷ್ಟೆಷ್ಟು ಉದ್ದವಾಗೆ ಮೊಳಕೆ ಬಂದಿದೆ ಅಂತ ನೋಡಿ. ಇವಾಗ ಇದನ್ನೆಲ್ಲ ಕ್ಲೀನಾಗೆ ತೊಗೊಂಬಿಡೋಣ. ಇವಾಗ ಮನೆ ಹಿಂದೆ ಹೋಗಿ, ನಿಮಗೆಲ್ಲ ಬಿಸಿಲು ಜಾಸ್ತಿನೇ ಇರುತ್ತೆ, ಬೇಗ ಒಣಗುತ್ತೆ, ನಮಗೆ ಇಲ್ಲಿ ಮಳೆ ಚಳಿ ಯಾವಾಗ ಏನು ಅಂತ ಗೊತ್ತಾಗಲ್ಲ, ಹೇಳ್ತಾ ಇರ್ತೀನಿ. ಸೊ ಇದಕ್ಕೆ ಸ್ವಲ್ಪ ನೀರಿನ ಅಂಶ ತಾವ ಹೋಗೋ ಥರ ಮಾಡಿದ್ರೆ ಸಾಕು. ಒಂದು 2-2 ದಿವಸ ನೆನೆಸಿಟ್ರೆ, ಒಣಗಿಸಿದ್ರೆ ಚೆನ್ನಾಗಿ ಒಣಗಿಬಿಡುತ್ತೆ. ಇವಾಗ ನಮ್ಮಲ್ಲಿ ಏನು ಬಿಸಿಲಿದೆ ಅದೇ ಬಿಸಿಲಲ್ಲೇ ನಾನು ಈ ಹುಳಿಕಾಳು ಮೊಳಕೆ ಕಟ್ಟಿರುವಂಥದ್ದು ಈ ರೀತಿಯಲ್ಲಿ ಹಾಕ್ತಾ ಇದ್ದೀನಿ. ಇದು ಫಸ್ಟ್ ದಿವಸ ನಾನು ಹುಳಿಕಾಳನ್ನ ಒಣಗಿಸ್ತಾ ಇರೋದು, ನೀವು ನೋಡ್ಬೋದು ನೋಡಿ. ಅವಾಗವಾಗ 4-5 ಗಂಟೆಗೆ ಬಂದು ಅವಾಗವಾಗ ಈ ಥರ ಮಾಡ್ತಾನೆ. ಇದು 2ನೇ ದಿವಸ ಹುಳಿಕಾಳನ್ನ ಬಿಸಿಲಲ್ಲಿ ನೆನೆಸ್ತಾ ಇರೋದು, ಒಣಗಿಸ್ತಾ ಇರೋದು ಅಂಥದ್ದು ನೀವು ನೋಡ್ಬೋದು. ಇವಾಗ 2 ದಿವಸ ಬಿಸಿಲಲ್ಲಿ ಒಣಗಿಸಿಟ್ಟಿದ್ದಕ್ಕೆ ಸಾಕಾಯಿತು, ಅದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಒಣಗಿದೆ. ಇವಾಗ ನಿಮಗೆ ತೋರಿಸಿ ನೋಡಿ, 2 ಕೈಯಲ್ಲಿ ಈ ರೀತಿಯಲ್ಲಿ ಉಜ್ಜಿದ್ರೆ ಅದು ಮೊಳಕೆ ಕಟ್ಟಿರುವಂಥ ಸಿಪ್ಪೆ ಎಲ್ಲ ಹೇಗೆ ಬರುತ್ತೆ ಅಂತ ನೋಡಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಮ್ಮದು ಹುಳಿಕಾಳು ಒಣಗಿರುವಂಥ ಮೊಳಕೆ ಕಟ್ಟಿರುವಂಥ ಹುಳಿಕಾಳನ್ನ ಹಾಕಿ 2 ರೌಂಡ್ ಬರೋ ಥರ ಮಾತ್ರ ನಾವು ಮಿಕ್ಸಿ ಜಾರಲ್ಲಿ ಇದು ಮಾಡ್ಕೊಂಬಿಡೋಣ. ಇವಾಗ ಇದರ ಕ್ಯಾಪ್ನ ಹಾಕಿ ತುಂಬ ಮಾಡಬಾರ್ದು ಪುಡಿ ಆಗೋ ಥರ, ಸುಮ್ಮನೆ 2 ನೋಡಿ. ಇವಾಗ ಸ್ವಲ್ಪ ಒಣಗಿ, ತುಂಬ ಒಣಗಿರುವಂಥದ್ದು ಜಾಸ್ತಿ ಪುಡಿ ಆಗಿದೆ, ಕೆಲವು 1/2 ಭಾಗ ಆಗಿದೆ. ಇದರ ಅರ್ಥ ಏನು ಅಂತ ಅಂದರೆ, ನಾವು ಇದರಲ್ಲಿ ಒಣಗಿಸಿರುವಂಥ ಚಿಪ್ಪೆನ, ಹುಳಿಕಾಳು ಚಿಪ್ಪೆನ ತೆಗೆಯುವಂಥದ್ದು, ತುಂಬಾ ಎಲ್ಲನೂ ಹಾಗೆ ಹಾಕ್ಬೋದು. ಏನಾಗುತ್ತೆ ಅಂದರೆ ಹುಳಿಕಾಳು ತುಂಬಾ ಕಪ್ಪಗೆ ಬಂದ್ಬಿಡುತ್ತೆ, ಅದರಿಂದ ಮೇಲೆ ಇರುವಂಥ ಸಿಪ್ಪೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ತೆಗಿತೀನಿ, ತುಂಬ ಎಲ್ಲ ತೆಗಿಯೋಕ್ಕೆ ಹೋಗಲ್ಲ, ಅರ್ಧಕ್ಕರ್ಧ ಹಾಗೆ ಬಿಡ್ತೀನಿ, ಇನ್ನೊಂದು 1/2 ಸಿಪ್ಪೆನ ಮಾತ್ರ ಕ್ಲೀನಾಗಿ ತೆಗಿತೀನಿ ನೋಡಿ ಈ ರೀತಿಯಲ್ಲಿ. ಇವಾಗ ಇಷ್ಟು ಅದರದ್ದು ಏನಿದೆ ಅದರದ್ದೆಲ್ಲ ತೆಗ್ದಿಟ್ಟಿದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಬಿಸಾಕೋಕೆ ಹೋಗಲ್ಲ, ಇದನ್ನು ಒಣಗಿಸಿ ಟೀ ಮಾಡ್ತೀನಿ, ಬೆಳಗ್ಗೆ ಹೊತ್ತು ಟೀನಲ್ಲಿ ಸೇವನೆ ಮಾಡ್ತೀನಿ, ಹಾಗೆಯೇ ನಮ್ಮ ಸಲಾಡ್ ಏನು ಮಾಡ್ತೀನಿ ಅದರಲ್ಲೂ ಹಾಕ್ತೀನಿ ಅದನ್ನು. ಇವಾಗ ಮತ್ತೆ ಇದನ್ನು ಎಲ್ಲ ಸಿಪ್ಪೆನೆಲ್ಲ ತೆಗ್ದಿದ್ದ ನಂತರ ಇದರಲ್ಲಿ 2 ಕಪ್ಪಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಯಾಕೆಂದರೆ ನಾನು ವಿಡಿಯೋದಲ್ಲಿ ಅದು ಕಟ್ ಆಗಿದೆ, ತೋರಿಸೋದಕ್ಕಾಗಿಲ್ಲ, ನೀವು ನೋಡ್ಬೋದು ಇದರಲ್ಲಿ.
ಐದು ಕಪ್ಪಷ್ಟು ಹುಳಿ ಕಾಳು, ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಉದ್ದಿನ ಬೇಳೆನ ಹಾಕಿದ್ದೀನಿ. ಉದ್ದಿನ ಬೇಳೆನ ನಾನು ಜಾಸ್ತಿ ಹಾಕಲ್ಲ, ಯಾಕಂದರೆ ಇದು ಹುಳಿಕಾಳು ಹಪ್ಪಳ ಇರೋದರಿಂದ ಹುಳಿಕಾಳು ಟೇಸ್ಟು ತುಂಬಾ ಚೆನ್ನಾಗಿ ಬರಬೇಕು ಅಂತ ಹೇಳಿ ಎರಡೇ ಕಪ್ಪಷ್ಟು ಉದ್ದಿನ ಬೇಳೆನ ಹಾಕಿದ್ದೀನಿ. ಇವಾಗ ಎರಡೂ ಚೆನ್ನಾಗೆ ಪುಡಿ ಮಾಡ್ಕೊಂಬಂದಿದ್ದೀನಿ. ಪುಡಿ ಮಾಡ್ಕೊಂಬಂದಿದ್ದ ನಂತರ ಈ ರೀತಿನಲ್ಲಿ ನಾವು ಒಂದರಿ ಮಾಡ್ಕೊಂಬಿಡೋಣ. ಏನಾಗುತ್ತೆ ಇದರಲ್ಲಿ ಅಂದರೆ, ಯಾವುದಾದ್ರೂ ಗಂಟುಗಳಿದ್ರೆ ಅಥವಾ ಫುಲ್ಲು ಪುಡಿ ಆಗಿರಲ್ಲ, ಯಾಕಂದರೆ ನಾವು ಇದನ್ನು ಮಿಷಿನೆಲ್ಲ ಹಾಕ್ಸಿಲ್ಲ, ನೀವು ಆದರೆ ಮಿಷಿನಲ್ಲಿ ಹಾಕ್ಸ್ಕೊಂಬರ್ಬೋದು. ನನ್ನ ಹತ್ರ ಇಲ್ಲಿ ಮಿಷಿನೆಲ್ಲ ಏನೂ ಇಲ್ಲ ಅನ್ನೋದ್ರಿಂದ ಮಿಕ್ಸಿನಲ್ಲಿ ಮಾಡೋದ್ರಿಂದ ಕ್ಲೀನಾಗಿ ಇದು ಮಾಡ್ಕೋತೀನಿ ನೋಡಿ. ಇವಾಗ ಎಲ್ಲನೂ ಪುಡಿ ಇದು ಒಂದರಿ ಆಡಿದಾಯಿತು. ಈ ರೀತಿನಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಎತ್ತಿಟ್ಕೊಂಬಿಡೋಣ. ಇವಾಗ ಇದಕ್ಕೆ ಹಾಕುವಂಥ ಖಾರಗಳು ಏನೇನು ಬೇಕು ಅಂತ ನಿಮಗೆ ತೋರಿಸ್ತೀನಿ. ಪಕ್ಕದಲ್ಲಿ ಎತ್ತಿಟ್ಕೊಂಬಿಡೋಣ ಇವಾಗ ಇದನ್ನು. ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಐದು ಬೆಳ್ಳುಳ್ಳಿ, ಸ್ವಲ್ಪ ದಪ್ಪ ಇರೋದ್ರಿಂದ ಐದು ಬೆಳ್ಳುಳ್ಳಿನ ಹಾಕಿದ್ದೀನಿ. ಸ್ವಲ್ಪ ಮೆಣಸಿನ ಹಾಕ್ತಾ ಇದ್ದೀನಿ ಒಂದು ಐದರಿಂದ ಆರು, ಮತ್ತು ಹಸಿ ಶುಂಠಿನ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿನ ಸ್ವಲ್ಪ ಹಾಕ್ತಾ ಇದ್ದೀನಿ, ಅದರ ಗಮನ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಹೇಗೆ ಬೇಕೋ ಹಾಕಿ ಮಾಡ್ಬೋದು. ಇದು ನಾನು ಮಾಡುವ ಸ್ಟೈಲಲ್ಲಿರುವಂಥ ಹುಳಿಕಾಳು ಹಪ್ಪಳ. ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಬಂದ್ಬಿಡೋಣ. ಇವಾಗ ಇದಕ್ಕೆ ಸ್ವಲ್ಪ ಖಾರ, ಅಂದರೆ ತುಂಬ ಖಾರ ಮಾಡ್ಕೊಳಕ್ಕೆ ಹೋಗೋದಿಲ್ಲ ನಾನು ಹುಳಿಕಾಳು ಹಪ್ಪಳನ. ಇವಾಗ ಸ್ವಲ್ಪ ಎರಡರಿಂದ ಮೂರು ಚಮಚ ಅಷ್ಟು ಮೆಣಸಿನ್ಕಾಯಿ ಪುಡಿನ ಹಾಕಿದ್ದೀನಿ. ಅಕ್ಕನ ಕಡೆ ಊರಲ್ಲಿ ಅಲ್ಲೆಲ್ಲ ಬಂದು ತುಂಬ ಖಾರವಾಗಿರುತ್ತೆ ಹುಳಿಕಾಳು ಹಪ್ಪಳ, ಯಾವಾಗಲೂ ಹೇಳ್ತಾ ಇರ್ತೀನಿ ತುಂಬ ಖಾರ ಇರುತ್ತೆ ಅಂತ. ಅದಕ್ಕೆ ಖಾರ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಇವಾಗ ನೀವು ನೋಡ್ಬೋದು ಮಿಕ್ಸಿ ಜಾರಲ್ಲಿ ರುಬ್ಕೊಂಬಂದಿರುವಂಥ ಪೇಸ್ಟ್ ಹೀಗಿದೆ. ಎಲ್ಲನೂ ಒಂದೇ ಸಲ ಹಾಕಿ ಮಿಕ್ಸ್ ಮಾಡ್ಕೊಬಾರ್ದು, ಸ್ವಲ್ಪ ಸ್ವಲ್ಪ ನೋಡಿ ಒಂದು ಚೂರು ಹಾಕಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇರ್ಬೋದು. ಇವಾಗ ಮತ್ತೆ ಇನ್ನು ಸ್ವಲ್ಪ ಬೇಕಾಗಿತ್ತು ಹಾಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಖಾರ ನಿಮಗೆ ಎಷ್ಟು ಬೇಕೋ ಆ ರೀತಿನಲ್ಲಿ ಹಾಕ್ಕೊಬೋದು. ನಾನು ಖಾರ ಕಡಿಮೆ ಇರಲಿ ಅಂತೇಳಿ ಎರಡೇ ಚಮಚ ಅಷ್ಟು ಖಾರದ ಪುಡಿನ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ. ಇವಾಗ ಚೆನ್ನಾಗೆ ಈ ರೀತಿನಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡು, ಈ ಚಪಾತಿ ಹೇಗೆ ಮಾಡ್ತೀವಿ ಅಷ್ಟು ತೆಳ್ಳಿಗಿರಬಾರ್ದು, ತುಂಬಾ ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈ ಪುರಿಗೆ ಹೇಗೆ ಮಾಡ್ಕೋತೀವಿ ಆ ಥರ. ಇವಾಗ ನಾವೆಲ್ಲ ಕಲಸಿ ರೆಡಿ ಮಾಡಿದ್ದೀವಿ ನೋಡ್ಬೋದು, ಮುಟ್ಟಿದ್ರೇನು ಕೈಯಲ್ಲಿ ಅಂಟುತ್ತಾ ಇಲ್ಲ. ಇವಾಗ ಇದನ್ನು ರೆಡಿಯಾಗಿರೋದನ್ನ ಏನು ಮಾಡೋಣ ಅಂದರೆ, ಈ ರೀತಿನಲ್ಲಿ ಒಂದರಲ್ಲಿ ಹಾಕಿ ಕ್ಲೀನಾಗಿ ಇದನ್ನು ಮುಚ್ಚಿ ಎತ್ತಿಟ್ಬಿಡೋಣ. ಇವಾಗ ಸಂಜೆ ವೇಳೆಯಲ್ಲಿ ನಾನು ಈ ಥರ ಎಲ್ಲ ರೆಡಿ ಮಾಡಿ ಎತ್ತಿಡ್ತಾ ಇದ್ದೀನಿ. ರಾತ್ರಿ ಫುಲ್ಲು ಚೆನ್ನಾಗಿ ನೆನೀಲಿ. ನೆಂದಾಗ ಏನಾಗುತ್ತಂದರೆ ನಮಗೆ ಎತ್ತಿಡಬೇಕಾದ್ರೆ ಚೆನ್ನಾಗಿರುತ್ತೆ. ಇವಾಗ ಬೆಳಗ್ಗೆ ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಈ ರೀತಿನಲ್ಲಿ ಒಳ್ಕಲ್ಲಿದ್ರೆ ಇನ್ನೂ ಸುಲಭ ಆಗಿರುತ್ತೆ, ಆದರೆ ನನ್ನ ಹತ್ರ ಇರುವಂಥ ಕಲ್ಲಲ್ಲಿ ಈ ರೀತಿನಲ್ಲಿ ಚೆನ್ನಾಗೆ ಜಜ್ತಾ ಇದ್ದೀನಿ. ಈ ರೀತಿನಲ್ಲಿ ಮಾಡೋದ್ರಿಂದ ಏನಾಗುತ್ತಂದರೆ ಸುಲಭವಾಗೇ ನಾವು ಹಪ್ಪಳನ ತಟ್ಕೊಬೋದು. ನೋಡಿ, ಈ ಥರ ಮಾಡಿದ ನಂತರ ನಿಮಗೆ ಯಾವ ಯಾವ ಸೈಜಲ್ಲಿ ಹಪ್ಪಳ ಬೇಕು, ಒಬ್ಬರಿಗೆ ದಪ್ಪ ಒಬ್ಬರಿಗೆ ತುಂಬ ದೊಡ್ಡದಾಗಿರಬೇಕು, ಒಬ್ಬರಿಗೆ ಚಿಕ್ಕದಾಗಿರಬೇಕು. ನಾನು ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ, ಮೀಡಿಯಂ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ಈ ರೀತಿನಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಹುಳಿಕಾಳ್ದು ಹಸಿಟ್ಟದನ್ನು ಏನಿದೆ ಈ ರೀತಿನಲ್ಲಿ ಎಲ್ಲನೂ ಪುರಿಗೆ ಹೇಗೆ ನಾವು ಲಟ್ಟಿಸ್ಕೋತೀವಿ ಆ ರೀತಿನಲ್ಲಿ ಎಲ್ಲನೂ ಉಂಡೆ ಮಾಡಿ ಒಂದೇ ಸಲ ಇಟ್ಕೋತಾ ಇದ್ದೀನಿ. ಯಾಕೆಂದರೆ ಅವಾಗ ತುಂಬಾ ಈಸಿ ಆಗುತ್ತೆ. ಇವಾಗ ಇದನ್ನು ಪುರಿ ಥರ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಬೇಕಾದ್ರೆ ಇದಕ್ಕೆ ಪುಡಿ ಬೇಕು. ಅದಕ್ಕೆ ಯಾವುದಾದ್ರೂ ನಾವು ಬಳಕೆ ಮಾಡ್ಬೋದು, ಗೋಧಿ ಹಸಿಟ್ಟು ಅಥವಾ ನೀವು ಪುರಿಗೆ ಯೂಸ್ ಮಾಡ್ತಿರಲ್ಲ ಆ ಹಸಿಟ್ಟು, ಇಲ್ಲಾಂದರೆ ಅಕ್ಕಿ ಹಸಿಟ್ಟನ್ನು ನೀವು ಬಳಕೆ ಮಾಡ್ಬೋದು. ನಾನು ಇಲ್ಲಿ ಸ್ವಲ್ಪ ಅಕ್ಕಿ ಹಸಿಟ್ಟು ಗೋಧಿ ಹಸಿಟ್ಟನ್ನ ಬಳಕೆ ಮಾಡಿರುವಂಥದ್ದು ಪುಡಿನ ಹಾಕೊಂಡು ಈ ರೀತಿಯಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ. ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ಥರ ಮಾಡ್ಕೊಬೋದು. ನನ್ನಲ್ಲಿ ಈ ಥರದ್ದು ಒಂದು ಇರೋದ್ರಿಂದ ನೋಡಿ ಎಷ್ಟು ಸುಲಭವಾಗಿ ಹಪ್ಪಳ ಶೇಪ್ ಕೊಡಬೇಕು ಅಂತೇಳಿ ಇದನ್ನು ಬಳಕೆ ಮಾಡಿ ಈ ರೀತಿಯಲ್ಲಿ ನಾನು ನೋಡಿ ಹೇಗೆ ಗುಂಡು ಗುಂಡಾಗೆ ಹಪ್ಪಳ ಹೇಗೆ ಸಿಗುತ್ತೆ ನೋಡಿ ಅಂಗಡಿನಲ್ಲಿ, ಅದೇ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಇವಾಗ ಎಲ್ಲ ಹುಳಿಕಾಳು ಹಪ್ಪಳನ ಲಟ್ಟಿಸಿದಾಯಿತು. ಯಾಕಂದರೆ ವಿಡಿಯೋ ತುಂಬ ಉದ್ದಕ್ಕಾಗುತ್ತೆ ಅಂತೇಳಿ ನಿಮಗೆ ಒಂದೋ ಎರಡೋ ತೋರಿಸ್ದೆ ಅಷ್ಟೇ. ಪುರಿ ಹೇಗೆ ನೀವು ಲಟ್ಟಿಸ್ಕೋತೀರಾ ಆ ರೀತಿನಲ್ಲಿ ಮಾಡಬೇಕು. ಶೇಪ್ ಕೊಡೋದಕ್ಕೆ ನಿಮಗೆ ಎಷ್ಟು ಅಗ್ಲಾದು ಬೇಕೋ ಆ ರೀತಿನಲ್ಲಿ ತೊಗೊಂಡು ಮಾಡ್ಬೋದು. ನೋಡಿದ್ರಲ್ಲ ನೀವು, ಇವಾಗ ಹುಳಿಕಾಳನ್ನೆಲ್ಲ ಇದು ಮಾಡಾಗಿದೆ. ಇವಾಗ ಮರುದಿನ ನಾನು ಹೊರಗಡೆ ನಮ್ಗೆ ಅಷ್ಟೊಂದು ಬಿಸಿಲಿಲ್ಲ ಈ ರೀತಿನಲ್ಲಿ ಒಣಗಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಎರಡು ದಿವಸ ಇದೇ ರೀತಿನಲ್ಲಿ ಕಂಟಿನ್ಯೂ ಆಗಿ ಒಣಗಿಸಿದ್ದೀನಿ, ನೋಡ್ತಾ ಇದ್ದೀರಾ ಇದು ಎರಡನೇ ದಿವಸ. ಇವಾಗ ನೀವು ಹುಳಿಕಾಳನ್ನ ಇನ್ನೂ ನಾನು ಇಡ್ತೀನಿ ಒಣಗಿಸೋದಕ್ಕೆ. ಇವಾಗ ರೆಡಿಯಾಗಿದೆ ನೋಡ್ಬೋದಲ್ಲ, ನಾನು ಯಾವುದು ಏನು ಕಲ್ಲು ಇದ್ರ ಮೇಲೆ ಇನ್ನೊಂದು ಏನು ಇಟ್ಟಿಲ್ಲ, ಎಷ್ಟು ಚೆನ್ನಾಗೇ ಇದೆ ಅಂತ. ಇವಾಗ ಒಂದು ಹುಳಿಕಾಳು ಹಪ್ಪಳನ ಸುಡ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೆ.
ಹೇಗೆ ಎಷ್ಟು ಚೆನ್ನಾಗಿದೆ ಅಂತ. ಇದು ತುಂಬಾ ಆರೋಗ್ಯವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಎಣ್ಣೆನಲ್ಲೂ ಹಾಕಿ ಕರಿಬೋದು ಇದನ್ನ ಹಪ್ಪಳನ, ಆದರೆ ನಾನು ಎಣ್ಣೆನಲ್ಲೆಲ್ಲ ಹಾಕಕ್ಕೆ ಹೋಗಲ್ಲ. ಈ ರೀತಿನಲ್ಲೇ ನಾನು ಸುಟ್ಟಿ ತಿಂತೀನಿ. ಇದರ ಮೇಲೆ ಇವಾಗ ಆಯಿತು ಹುಳಿಕಾಳು ಹಪ್ಪಳ, ಇವಾಗ ಬ್ರೌನಿ ಮಾಡೋಣ ಬನ್ನಿ. ಇವಾಗ ಇದರಲ್ಲಿ ನಟ್ಸ್ ವಾಲ್ನಟ್ಸ್ನ 2 ಕಪ್ಪಷ್ಟು ನೋಡಿ, 2 ಕಪ್ಪಷ್ಟು ವಾಲ್ನಟ್ಸ್ನ ಹಾಕ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ. ಹಾಗೆ ಆಲ್ಮಂಡ್ನ 1 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಇವಾಗ 3 ಕಪ್ ಆಗಿದೆ. ಇದು ಕೋಕೋ ಪೌಡರು, ನೀವು ನೋಡ್ಕೊಬೋದು. 1 ಕಪ್ಪಷ್ಟು ಕೋಕೋ ಪೌಡರ್ ಹಾಕಿದ್ದೀನಿ. ಹಾಗೆ ಇದು ನಿಮ್ಮ ಹತ್ರ ಡೇಟ್ಸ್ ಇದ್ದರೆ ಹಾಕ್ಬೋದು. ನನ್ನ ಹತ್ರ ಡೇಟ್ ಸಿರಪ್ ಇಟ್ಟಿದ್ದೀನಿ, ಅದನ್ನು 1 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಡೇಟ್ಸ್ ಕಪ್ಪು ಮತ್ತು ವಾಲ್ನಟ್ಸು ಇದನ್ನೆಲ್ಲ ಹಾಕಿದಾಮೇಲೆ ಈ ರೀತಿಯಲ್ಲಿ ರೀತಿನಲ್ಲಿ ಬಂದಿದೆ, ನೀವು ನೋಡ್ಬೋದು. ಇವಾಗ ಈ ರೀತಿನಲ್ಲಿ ಯಾವುದಾದ್ರೂ ಒಂದು ತಟ್ಟೆನಲ್ಲಿ ಈ ಥರ ಹಾಕೊಂಡು ನಮಗೆ ಬ್ರೌನೀಸು ಹೇಗೆ ಶೇಪ್ ಬರುತ್ತೆ ಆ ರೀತಿನಲ್ಲಿ ನೀವು ಮಾಡ್ಕೊಬೋದು. ಇನ್ನೊಂದು, ಈ ಬ್ರೌನಿ ಬಂದು ಬಿಸಿ ಮಾಡುವಂಥದ್ದೆಲ್ಲ ಏನೂ ಇಲ್ಲ. ಇದನ್ನೆಲ್ಲ ತಯಾರಿ ಮಾಡಿ ಕ್ಲೀನಾಗೆ ನಾವು ಫ್ರಿಡ್ಜಲ್ಲಿ 1 ಗಂಟೆ ಕಾಲ 2 ಗಂಟೆ ಕಾಲ ಎತ್ತಿಟ್ಟು ತಿಂದು ನೋಡಿ ಎಷ್ಟು ಆರೋಗ್ಯವಾಗಿ ಬ್ರೌನಿ ಇರುತ್ತೆ. ಅದು ತುಂಬ ಹೆಲ್ದಿ ವೇನಲ್ಲಿ, ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸೇ ಮಿಕ್ಸ್ ಇಲ್ದಿರುವಂಥ ಬ್ರೌನಿ, ಅಂದರೆ ಕೋಲ್ಡ್ ಬ್ರೌನಿ ಥರ ಇದು ನಾವು ಸೇವನೆ ಮಾಡ್ಬೋದು. ಈ ರೀತಿಯಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಲ್ಲಿ ಶೇಪ್ ಕೊಟ್ಟಿದ್ದೀನಿ. ಇವಾಗ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಇನ್ನೂ ಕ್ಲೀನ್ ಅಪ್ ಪರ್ಫೆಕ್ಟಾಗಿ ಬರಲಿ ಅಂತೇಳಿ ಈ ರೀತಿಯಲ್ಲಿ ಶೇಪ್ನ ಚೆನ್ನಾಗಿ ಕೊಡ್ತಾ ಇದ್ದೀನಿ. ಇವಾಗ ನಮ್ಮಲ್ಲಿರುವ ಯಾವುದಾದ್ರೂ ನೆಟ್ಸ್ಗಳನ್ನ ಮೇಲೆ ಹಾಕ್ಬೋದು. ಇದನ್ನು ಸ್ವಲ್ಪ ಆಲ್ಮಂಡು ಮತ್ತು ಬಾದಾಮಿ ಪಿಸ್ತಾನ ಸ್ವಲ್ಪ ಹುರ್ಕೊಂಡಿದ್ದೀನಿ. ಅದು ಹುರಿದಾಗ ಟೇಸ್ಟೇ ಬೇರೆ ರೀತಿಯಲ್ಲಿ ನಮ್ಗೆ ಸಿಗುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ ನಮ್ಮ ಬ್ರೌನಿ, ಇದು ನೋಡಿ ಯಾವುದೇ ರೀತಿಯಾದ ಏನೂ ಇಲ್ದಿರ ಎಷ್ಟು ಆರೋಗ್ಯವಾಗಿರುವಂಥದ್ದು ನಮ್ಮ ಬ್ರೌನಿ ರೆಡಿಯಾಗಿದೆ. ಇದನ್ನು ಫ್ರಿಡ್ಜಲ್ಲಿ 2 ಗಂಟೆ ಕಾಲ ಎತ್ತಿಟ್ಬಿಡ್ತೀನಿ. ಅದಾದ ನಂತರ ಬಾಯಲ್ಲಿ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಲ್ಲಿ ಆರೋಗ್ಯವಾಗಿ ಬ್ರೌನಿ ಮತ್ತು ಹುಳಿಕಾಳು ಹಪ್ಪಳನ ಮಾಡಿ ತೋರಿಸಿದ್ದೀನಿ ಅಂತ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ನಂಬಿರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಅಲ್ಲಿವರೆಗೂ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಸವಿತಾ, ಪ್ರೀತಿಯಾದ ನಮಸ್ಕಾರಗಳು ಸ್ನೇಹಿತರೆ.